ಒಂದೇ ರಾತ್ರಿಗೆ ಮೂರು ಅಂಗಡಿಗಳು ಕಳ್ಳತನ, ಸಿಸಿ ಕ್ಯಾಮ್ರಾಕ್ಕೆ ಕಾಣಿಸಿಕೊಂಡ ನಾಲ್ಕು ಜನ ಖತರ್ನಾಕ್ ಕಳ್ಳರು. ಹೌದು, ದಿನಾಂಕ 11/1/2024 ಸಿಂದಗಿ ತಾಲೂಕಿನ ರಾಂಪುರ ಪಿ ಎ ಗ್ರಾಮದಲ್ಲಿ ಮಧ್ಯರಾತ್ರಿ ಸುಮಾರು 3:30 MSIL ಮದ್ಯದ ಅಂಗಡಿಗೆ ನಾಲ್ಕು ಜನ ದರೋಡೆಕೋರನ್ನು ನುಗ್ಗಿ ಒಳಗಿದ್ದ ಹಣ ಹಾಗೂ ಮದ್ಯವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಬೆಳಿಗ್ಗೆ 11:00 ಮದ್ಯದ ಅಂಗಡಿಯ ಬಾಗಿಲು ತೆಗೆಯಲು ಹೋದ MSIL ವೆಂಡರ್ ನೋಡಿ ಅನುಮಾನದಿಂದ ಮೇಲಾಧಿಕಾರಿಗಳಿಗೆ ವರದಿಯನ್ನು ತಿಳಿಸಿದ್ದಾನೆ. ದಿಲೀಪ್ ಸಿಂಗ್ ರಾಜಪೂತ್ ಅಬಕಾರಿ ಉಪ ನಿರೀಕ್ಷಕರು ಸಿಂಧಗಿಯವರು ಸ್ಥಳಕ್ಕೆ ಭೇಟಿ ನೀಡಿ ಒಳಗಡೆ ಹೋಗಿ ಸಿಸಿ ಕ್ಯಾಮ್ರಾ ಓಪನ್ ಮಾಡಿದಾಗ ಮುಖಕ್ಕೆ ಬಟ್ಟೆಗಳನ್ನು ಕಟ್ಟಿಕೊಂಡು ಒಳಗೆ ನುಗ್ಗಿರುವ ದೃಶ್ಯ ಕಂಡು ಬಂದಿದೆ. 7,000 ರೂಪಾಯಿ ನಗದು ಹಾಗೂ 8 BR ಮತ್ತು 5 IB ವಿಸ್ಕಿ ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಈ ವಿಷಯ ಸಿಂಧಗಿ ಪೊಲೀಸ್ ಠಾಣೆಗೆ ತಿಳಿಸಿದಾಗ ಸಿಂಧಗಿ PSIBN ರಬಕವಿ ತಂಡದ ಸಮೇತ ಬಂದು ಪರಿಶೀಲನೆಯನ್ನು ಮಾಡಿದರು. 1:30 ಒಳಗಡೆ ಮದ್ಯದಂಗಡಿ, ಬಂಗಾರದ ಆಭರಣದ ಅಂಗಡಿ, ಬುಕ್ ಸ್ಟಾಲ್ ಈ ಮೂರು ಅಂಗಡಿಗಳು ಕಳ್ಳತನವಾಗಿವೆ. ಸಿಂಧಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿವೆ. ವರದಿ ಶಂಕರಗೌಡ, ಜಡದ್, ಮಹಾಯುಧ ನ್ಯೂಸ್, ಸಿಂಧಗಿ. ಲೆಕ್ಕ ಮಾಡದ ಗೊತ್ತಾತು. ಹತ್ತು ಬಂದ್ ಮಾಡ್ತೀನಿ.